ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಆಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿನೂ ಆಡ್ಬೋದು ಇಲ್ಲ ಕಮ್ಮಿನೂ ಆಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಾಡಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ. ಅದು ಕೆಳಗಡೆನೇ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಯಾವ್ದಾದ್ರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಹಲೋ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಹೊಸದಾಗೆ ಬಂದು ಹೊಸದಾಗಿ ವಿಡಿಯೋ ನೋಡ್ತಾರೆ, ಫಸ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಐಕಾನ್ ಬರುತ್ತೆ, ಬೆಲ್ ಐಕಾನ ಕ್ಲಿಕ್ ಮಾಡಿ ಅದು ಪಕ್ಕದಲ್ಲಿ ಆಲ್ ಅಂತ ಇರುತ್ತೆ, ಆಲ್ನ ಕ್ಲಿಕ್ ಮಾಡಿ. ಆವಾಗ ನಾವು ಹಾಕಿದ ತಕ್ಷಣ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಮಿಡಿಯೇಟಾಗಿ ಫೋನ್ ಮಾಡಿ ನೀವು ಅಕ್ಕಿ ಯಾವ್ದು ಬೇಕು ಅಂತ ಹೇಳಿದ್ರೆ ನಾವು ಬುಕ್ ಮಾಡ್ಕೊಂಬಿಡ್ತೀವಿ. ತುಂಬ ಜನ ಅಕ್ಕಿ ಸೇಲ್ ಆದಮೇಲೆ ನಮಗೆ ಮೆಸೇಜ್ ಮಾಡ್ತಾಯಿದ್ದಾರೆ, ಅದಕ್ಕೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈಸಿಯಾಗಿ ನಿಮಗೆ ನಾವು ಹಾಕಿದ ತಕ್ಷಣ ಬಂದ್ಬಿಡುತ್ತೆ. ಮತ್ತು ಫ್ರೆಂಡ್ಸ್, ಲಾಸ್ಟು ಒಂದು ಎರಡು ಮೂರು ವೀಡಿಯೋಯಿಂದ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ದಾರೆ, ಅವ್ರ ಹತ್ರ ನಮ್ಮ ಹತ್ರ ಇಸ್ಕೊಂಡಿದ್ದ ಹಕ್ಕಿ ಅವ್ರ ಹತ್ರ ತುಂಬ ಚೆನ್ನಾಗಿ ಆಡ್ತಾಯಿದೆ ಅಂತ. ಅವ್ರಿಗೆಲ್ಲ ನಾನು ದಯವಿಟ್ಟು ಒಂದೇ ಕೇಳ್ಕೊಳ್ಳೋದು, ಆದರೆ ಸರ್ ನೀವು ನಮಗೆ ಒಂದು ವೀಡಿಯೋ ಮಾಡಿ ಕಳಿಸಿ, ನಮ್ಮ ಅಕ್ಕಿ ನಿಮ್ಮ ಹತ್ರ ಆಡ್ತಾಯಿರೋದು. ಇವಾಗ ನೀವು ಪರ್ಚೇಸ್ ಮಾಡಿದ್ಮೇಲೆ ನಿಮ್ಮ ಅಕ್ಕಿ ಲೆಕ್ಕನೇ ಅದು, ನಾವು ಕೊಟ್ಟಿರೋದು ಅಷ್ಟೇ ನಿಮಗೆ. ನಿಮ್ಮ ಹತ್ರ ಅಕ್ಕಿ ಆಡ್ತಾಯಿದ್ರೆ ಅದೊಂದು ವೀಡಿಯೋ ಮಾಡಿ ಕಳಿಸಿ, ಯೂಟ್ಯೂಬಲ್ಲಿ ಹಾಕ್ತೀನಿ, ಎಲ್ಲರಿಗೂ ನಿಮ್ಮ ಪರಿಚಯನೂ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ ನಮಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ, ನಿಮ್ಮ ಹತ್ರ ಅಕ್ಕಿ ಹಿಂಗೆ ಕೊಟ್ಟು ನಮ್ದು ಆಡ್ತಾಯಿದೆ ಅಂತ. ಅದಕ್ಕೋಸ್ಕರ ದಯವಿಟ್ಟು ನಾನು ಕೇಳ್ಕೊತೀನಿ, ನಿಮಗಾದರೆ ಒಂದು ವೀಡಿಯೋ ಮಾಡಿ ಕಳಿಸಿ ಸರ್. ಮತ್ತು ಫ್ರೆಂಡ್ಸ್, ಇವತ್ತು ಆಗ್ತಿರೋ ವೀಡಿಯೋ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ಗಂಡುಗಳು ಇವೆಲ್ಲ ಮುಂದಿನ ವರ್ಷಕ್ಕೆ ಏಳಿಂದ 8 ಗಂಟೆ ಮೇಲೆ ಮಾಡೇ ಮಾಡುತ್ತೆ. ಸೂಪರ್ ಸೂಪರ್ ಅಕ್ಕಿ ಹಾಕ್ತೀನಿ, ಎಲ್ಲ ಅಕ್ಕಿನೂ ಒಂದೇ ರೇಟು, ಯಾವುದು ಒಂದು ಜಾಸ್ತಿ ಒಂದು ಕಮ್ಮಿ ಅಂತ ಇಲ್ಲ. ಮತ್ತು ಫ್ರೆಂಡ್ಸ್, ಮರಿಬೇಡಿ, ಲೈಕ್ ಮಾಡಿ, ವೀಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡಿ. ಗಿಫ್ಟು ಯಾರು ಗೆಲ್ತಿರೋ ಅವ್ರಿಗೆ ತುಂಬ ಆಲ್ ದಿ ಬೆಸ್ಟ್. ಅವ್ರಿಗೆ ಯಾರೇ ಗೆದ್ರೂ ನಮ್ಗೆ ಖುಷಿನೇ. ಈ ಸತಿ ಒಳ್ಳೆ ಪಟ್ಟ ಕೊಡ್ತಾಯಿದ್ದೀವಿ ಗಿಫ್ಟಲ್ಲಿ. ಮರಿಬೇಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿಂದ ವೀಡಿಯೋ ಸ್ಟಾರ್ಟ್ ಮಾಡೋಣ. ಬೇಗ ಬೇಗ ಅಕ್ಕಿಗಳು ತೋರಿಸ್ಬಿಡ್ತೀನಿ, ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಇಮಿಡಿಯೇಟ್ ಬುಕ್ ಮಾಡ್ಕೊಂಬಿಡಿ. ಫ್ರೆಂಡ್ಸ್, ಇದು ಜ್ಯಾಕ್ ಗಂಡಿದು, ಆದರೆ ಈ ಗಂಡು ಬಂದ್ಬಿಟ್ಟು ಇದು ಅಪ್ಪ ಬಂದು ಗುಲ್ದಾರ್ ಗಂಡು, ಅಮ್ಮ ಬಂದು ಜ್ಯಾಕ್ ಇದು. ಈ ಪಟ್ಟ ಬಂದ್ಬಿಟ್ಟು ಜ್ಯಾಕು ಗುಲ್ದಾರು ಎರಡು ಬಣ್ಣನೂ ಇದೆ ಇದರಲ್ಲಿ, ಆದರೆ ನೀಟಾಗಿ ನೋಡಿದ್ರೆ ಜ್ಯಾಕ್ ಬಣ್ಣನೇ ಜಾಸ್ತಿ ಇರೋದು ಇದರಲ್ಲಿ. ಗುಲ್ದಾರ್ ಟಚ್ಚು ಇದೆ ಮತ್ತು ಜ್ಯಾಕ್ ಬಣ್ಣ ಇದು, ಬಣ್ಣ ಅಲ್ಲೆಲ್ಲ ಫುಲ್ ಜ್ಯಾಕು. ಅದು ತೋರಿಸ್ತೀನಿ ನಾನು ನಿಮ್ಗೆ ಡೀಟೇಲಾಗಿ. ಗಂಡಕ್ಕಿ ಒಂದೂವರೆ ದಸ್ತದ ಅಕ್ಕಿ ಇದು, ಶೇಪು ಗೀಪು ಲೆಂತ್ ಎಲ್ಲ ಸಖತ್ತಾಗಿದೆ. ಈ ಅಕ್ಕಿ ಸೇಲ್ಗಿದೆ, ಸಿಂಗಲ್ ಗಂಡು. ತಲೆ ಶೇಪ್ ನೋಡ್ಕೊಳ್ಳಿ, ಗುಂಡು ತಲೆ, ಸ್ವಲ್ಪ ಗಾಬರಿ ಅಕ್ಕಿ ಇದು. ಈ ಅಕ್ಕಿ ಬಂದ್ಬಿಟ್ಟು 5 ಗಂಟೆ ಆಡಿದೆ, ಇನ್ನೂ ಬಿಟ್ಕೊಂಡ್ರೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ. 5 ಗಂಟೆ ತನಕ ಸದ್ಯಕ್ಕೆ ಆಡಿದೆ ಅಕ್ಕಿ ಇದು. ಫ್ರೆಂಡ್ಸ್, ಇವಾಗೇನು ಜ್ಯಾಕ್ ತೋರಿಸ್ದೆ, ಸೂಪರ್ ಕ್ಲಾಸ್ ಇದು. ಬಲ ನೋಡ್ಬೋದು, ಚಳಿ ಬಲ ಸಖತ್ತಾಗಿದೆ. ತಿರಿಗಳು ನೋಡಿ, ಸಣ್ಣ ತಿರಿ, ಚೂಪ್ ತಿರಿ, ಉದ್ದ ತಿರಿ. ರೆಕ್ಕೆ ಹೊಡೆದಿದ್ದೀವಿ 5 ಗಂಟೆ ಆಡಿರೋ ಅಕ್ಕಿ. ವೈಬ್ರೇಷನ್ ಮೀಡಿಯಂ ವೈಬ್ರೇಷನ್, ಇದರಲ್ಲಿ ಪಲ್ಲ ಜಾಸ್ತಿ ಹೋಗುತ್ತೆ. ಬಿಗಿ ರೆಕ್ಕೆಗಳು ಚೆನ್ನಾಗಿದೆ, ರೆಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ. ಮೀಡಿಯಂ ಸೈಜ್ ಅಕ್ಕಿ, ಲೆಂತ್ ಇದೆ, ಒಂದು ಮೀಡಿಯಂ ಲೆಂತ್ ಅಂತ ಅಂದ್ಕೊಳ್ಳಿ. ತಲೆ ಶೇಪ್ ನೋಡಿ, ಗುಂಡು ತಲೆ, ಮೀಡಿಯಂ ಸೈಜ್ ಚೋಂಚು. ಚೋರಿ ಲೈನಲ್ಲಿ ಎಲ್ಲ ತುಂಬ ಚೆನ್ನಾಗಿರೋ ಗಂಡಿದು. ಇದು ಬಂದು ಲೈಟಾಗೆ ಬಾದಾಮಿ ಶೇಡ್ ಕಣ್ಣು, ಫುಲ್ ಬಾದಾಮಿ ಶೇಡ್ ಅಲ್ಲ, ಲೈಟಾಗಿ ಬಾದಾಮಿ ಶೇಡ್ ಕಣ್ಣು. 8 ಲೈನು ಎಲ್ಲ ತುಂಬ ಚೆನ್ನಾಗಿದೆ, ಸರ್ಕಣಿ ಬಾಜಿ ಎಲ್ಲ ಸಖತ್ತಾಗಿ ಮಾಡುತ್ತೆ. ಮೀಡಿಯಂ ಸೈಜ್ ಪುತ್ಲಿ, ಒಂದು ಸ್ವಲ್ಪ ಮೇಲ್ಕೈ ಹಕ್ಕಿ ಇದು. ಪುತ್ಲಿ ಸುತ್ತಲೂ ಗ್ರೇ ಶೇಡ್ ನೋಡಿ, ಫುಲ್ ಇದೆ, ಅಗ್ಲ ಇದೆ, ಔಟ್ರಿಂಗ್ ಬ್ಲ್ಯಾಕು ಲೈಟಾಗಿದೆ, ಫುಲ್ ಸುತ್ತಲೂ ಇದೆ, ಅನಾರಿ ಹರಡ್ಕೊಂಡಿದೆ. ಇದು ತುಂಬ ಒಳ್ಳೆಯ ಹಕ್ಕಿ ಇದು, ವೈಬ್ರೇಷನ್ ಎಲ್ಲ ಸಖತ್ತಾಗಿ ಮಾಡುತ್ತೆ ನೋಡಿ. ಫ್ರೆಂಡ್ಸ್, ಯಾವಾಗಲೂ ಜ್ಯಾಕ್ಗಳಲ್ಲಿ ಲಾಸ್ಟ್ ಬಾಲ ತೆಕ್ಕೊಂಡು ನೋಡಿ, ಯಾವಾಗ್ಲೂ ಲಾಸ್ಟ್ ಬಾಲ್ದಲ್ಲಿ ಇಲ್ಲೇನಾರು ವೈಟ್ ಲೈನ್ ಬಂತು ಅಂದರೆ ಅದು ಜ್ಯಾಕ್ ಅಲ್ಲ, ಅದು ಕರೆದುಮ ಇರುತ್ತೆ, ಇಲ್ಲ ಗುಲ್ದಾರ್ಗಳ ಮೇಲೆ ಬಂದಿರುತ್ತೆ, ಇಲ್ಲ ಮಕ್ಷಿಗಳ ಮೇಲೆ ಬಂದಿರುತ್ತೆ. ಈ ಲಾಸ್ಟ್ ಬಾಲ ಬಂದ್ಬಿಟ್ಟು ವೈಟ್ ಲೈನ್ ಇರಬಾರ್ದು, ಇಲ್ಲಿ ಫುಲ್ ಬ್ಲ್ಯಾಕ್ ಇದೆ ಅಂದರೆ ಆವಾಗಲೇ ಕಂಪ್ಲೀಟಾಗಿ ಜ್ಯಾಕ್ ಅದು, ಮೈ ಮೇಲೆ ಫುಲ್ ಕಪ್ಪಿರಬೇಕು. ಇದು ಗುಲ್ದಾರ್ ಮೇಲೆ ಬಂದಿರೋದಕ್ಕೆ ಒಂದು ಸ್ವಲ್ಪ ಬ್ರೌನ್ ಶೇಡ್ ಇದೆ, ಇದು ಕೈಯಲ್ಲಿ ನಾನು ಇವಾಗ ತೋರಿಸ್ತಾ ಇರೋದಕ್ಕೆ ನಿಮ್ಗೆ ಗೊತ್ತಾಗತ್ತೆ, ತೋರಿಸಿಲ್ಲ ಅಂದರೆ ಫುಲ್ ಕಪ್ಪೆ ಕಾಣುತ್ತೆ, ಒಂದು ಸ್ವಲ್ಪ ಬ್ರೌನ್ ಶೇಡ್ ಇದೆ. ಇದು ಅಪ್ಪ ಬಂದು ಗುಲ್ದಾರು, ಅಮ್ಮ ಬಂದು ಜ್ಯಾಕು, ಆದರೆ ಈ ಪಟ್ಟ ಜ್ಯಾಕೆ ಬಂದಿರೋದು. ಗುಲ್ದಾರ್ ಟಚ್ಚು ನೀಟಾಗಿ ಗೊತ್ತಾಗತ್ತೆ ಇದರಲ್ಲಿ.
ಫ್ರೆಂಡ್ಸ್, ಇದು ರೇಗ್ದಾರ್, ಇದು ಸಬ್ಜಾ ರೇಗ್ದಾರು, ತುಂಬ ಒಳ್ಳೆ ಅಕ್ಕಿ ಇದು. ಇದು ಒಂದು ವರ್ಷದಷ್ಟು ಅಕ್ಕಿ. ಇವಾಗ ಈ ವರ್ಷ ಆಡಿರೋದು ಬಂದುಬಿಟ್ಟು 4 ಅವರ್ ಆಡಿದೆ. ಇನ್ನೂ ಮುಂದಿನ ವರ್ಷಕ್ಕೆ ಲಾಂಗ್ ಟೈಮ್ ಆಗೇ ಆಗುತ್ತೆ, ಯಾಕಂದರೆ ಇದು ಅಣ್ಣ ಎಲ್ಲ ತುಂಬ ಲಾಂಗ್ ಟೈಮ್ ಆಡಿದೆ ಅಕ್ಕಿ. ಈ ಗಂಡು ಸೇಲ್ಗಿದೆ, ಇದು ಒಂದು ವರ್ಷದಷ್ಟು ಗಂಡು 4 ಗಂಟೆ ಆಡಿದೆ ಸಬ್ಜಾ ರೇಗ್ದಾರ್ ಗಂಡಿದು. ಕ್ವಾಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಬಾಲ ಕಿತ್ಕೊಟ್ಟಿದ್ದೀವಿ, ಬಾಲ ಬರಬೇಕದು, ಕಿತ್ಕೊಟ್ಟಿದ್ದೀವಿ ಬಾಲ. ಲೆಂತ್ ಅಕ್ಕಿ ಚೆನ್ನಾಗಿದೆ ಅಕ್ಕಿ ಇದು. ಫ್ರೆಂಡ್ಸ್, ಇವಾಗ ಏನು ಸಬ್ಜಾ ರೇಗ್ದಾರ್ ತೋರಿಸ್ತೆ, ಬಾಲ ಎಲ್ಲ ಕಿತ್ಕೊಟ್ಟಿದ್ದೀವಿ. ಇದು ಒಂದು ವರ್ಷದಷ್ಟು ಅಕ್ಕಿ ಇದು. ತಿರಿಗಳು ನೋಡಿ, ಶಾರ್ಪ್ ಆಗಿದೆ, ಉದ್ದ ಇದೆ, ಗಾಳಿಗೆಲ್ಲ ತುಂಬ ಒಳ್ಳೆ ಆಟ ಇದಲ್ಲಿ. ರೇಗ್ಗಳು ನೋಡಿ ಚೆನ್ನಾಗಿದೆ, ಸಣ್ಣ ರೇಕು. ಇದು ಸಬ್ಜಾ ಬಣ್ಣ. ತಲೆ ಶೇಪ್ ನೋಡ್ಕೊಳ್ಳಿ, ಗುಂಡು ತಲೆ, ಫುಲ್ಲು ವೈಟ್ ಐಸಿ ಅಕ್ಕಿ ಇದು. ಕಣ್ಣು ನೋಡಿ ಫ್ರೆಂಡ್ಸ್, ಸೂಪರ್ ಕ್ವಾಲಿಟಿ ಕಣ್ಣಿದು. ಪುತ್ಲಿ ಸುತ್ತಲೂ ಗ್ರೇ ಶೇಡ್ ಏನಿದೆ, ಅಗ್ಲ ಇದೆ, ಹರಡ್ಕೊಂಡಿದೆ, ಎದ್ದಿ ಕಾಣತ್ತೆ. ಔಟ್ ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿದೆ, ಅಗ್ಲ ಇದೆ, ಎದ್ದಿ ಕಾಣತ್ತೆ. ಅನಾರಿ ಅನ್ನೋದು ತುಂಬ ಕಮ್ಮಿ ಇದೆ, ಪಿಂಕಿಶ್ ಆಗಿದೆ, ಹರಡ್ಕೊಂಡಿದೆ. ಈ ಅಕ್ಕಿ ಲಾಂಗ್ ಟೈಮ್ ಮಾಡಿಸ್ಕೊಳ್ಳೋಕ್ಕೆ ಮುಂದಿನ ವರ್ಷಕ್ಕೆ ತುಂಬ ಒಳ್ಳೆ ಅಕ್ಕಿ. ಈ ವರ್ಷ ಇನ್ನು 4 ಗಂಟೆ ಆಡಿರೋದು ಇದು. ಇದು ಅಣ್ಣ ಬಂದ್ಬಿಟ್ಟು ಲಾಂಗ್ ಟೈಮ್ ತುಂಬ ಚೆನ್ನಾಗಿ ಆಡಿದೆ. ಸೇಮ್ ಅಪ್ಪ ಅಮ್ಮಗೆ ಬಂದಿರೋ ಪಟ್ಟ ಇದು. ಇದು ಇನ್ನೂ ಲಾಂಗ್ ಟೈಮ್ ಮಾಡುತ್ತೆ, ಮುಂದಿನ ವರ್ಷಕ್ಕೆ ಆಡಿಸ್ಕೊಳ್ಳೋಕೆ ಒಳ್ಳೆ ಅಕ್ಕಿ ಇದು. ಫ್ರೆಂಡ್ಸ್, ಇದು ರೇಗ್ದಾರು ಗಂಡು. ಇದು ಒಂದು ವರ್ಷದ ಅಕ್ಕಿ, 6 ಗಂಟೆ ಆಡಿದೆ ಇದು. ಇನ್ನು ಮುಂದಿನ ವರ್ಷಕ್ಕೆ ಟೈಮ್ ಜಾಸ್ತಿ ಆಗುತ್ತೆ. ಇವಾಗ ತನಕ 6 ಗಂಟೆ ಆಡಿರೋ ಅಕ್ಕಿ ಇದು. ತುಂಬ ಚೆನ್ನಾಗಿದೆ ಇದು ರೇಗ್ದಾರು. ಶೇಪೆಲ್ಲ ನೋಡ್ಕೊಳ್ಳಿ, ತಲೆ ಶೇಪ್ ನೋಡ್ಕೊಳ್ಳಿ, ಮೀಡಿಯಮ್ ಸೈಜ್ ಚೋಂಚು, ತುಂಬಾ ಚೆನ್ನಾಗಿದೆ ಅಕ್ಕಿ ಇದು. ಸ್ಟ್ಯಾಂಡಿಂಗ್ ಸ್ಟೈಲು ಎಲ್ಲ ನೋಡ್ಕೊಳ್ಳಿ, ಸೂಪರ್ ಆಗಿದೆ ಅಕ್ಕಿ ಇದು. ಫ್ರೆಂಡ್ಸ್, ಇವಾಗೇನು ರೇಗ್ದಾರ್ ತೋರಿಸ್ದೆ, ಚಳಿ ಬಾಲ, ಸೂಪರ್ ಬಾಲ ಇದು. ತಿರಿ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ವೈಬ್ರೇಷನ್ ನೋಡ್ಕೊಳ್ಳಿ, ಸಖತ್ ವೈಬ್ರೇಷನ್ ಮಾಡತ್ತಿದ್ದು. ಮೀಡಿಯಮ್ ಸೈಜ್ ಲೆಂತ್ ಅಕ್ಕಿ. ಬಣ್ಣ ಎಲ್ಲ ನೋಡ್ಕೊಳ್ಳಿ, ರೇಗ್ಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಲೈಟಾಗೆ ಬಾದಾಮಿ ಶೇಡ್ ಕಣ್ಣಿದು. ಪುತ್ಲಿ ಸುತ್ತಲೂ ಬ್ಲ್ಯಾಕ್ ಶೇಡ್ನಿದೆ, ಅಗ್ಲ ಇದೆ, ಪುತ್ಲಿ ಸುತ್ತಲೂ ಇದೆ, ಡಾರ್ಕ್ ಆಗಿದೆ. ಔಟ್ ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಫುಲ್ ಇದೆ. ಅನಾರಿ ಅನ್ನೋದು ತೀರಾ ಕಮ್ಮಿ ಇದೆ, ಪಿಂಕ್ ಆಗಿದೆ, ಹರಡ್ಕೊಂಡಿದೆ. ವೈಬ್ರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡುತ್ತೆ, ಒಳ್ಳೆ ಗಂಡಿದು. ಫ್ರೆಂಡ್ಸ್, ಇದು ಸಬ್ಜಾ ಗಂಡು ಪಟ್ಟ ಇದು. 9 ಗರಿ ಉದುರಿಸ್ಕೊಂಡು ಇವಾಗ 10 ಗರಿಗೆ ಬಂದಿರೋ ಪಟ್ಟ ಇದು. ಇದು 5 ಗಂಟೆ ರೆಡಿ, ಆರ್ತಾ ಇರೋ ಅಕ್ಕಿ ಇದು. ಇದನ್ನ ಟೈಮ್ ಜಾಸ್ತಿ ಆಗುತ್ತೆ. ಇವಾಗ ಸದ್ಯಕ್ಕೆ 5 ಗಂಟೆ ಆರ್ತಾ ಇದೆ. ಶೇಪ್ ನೋಡ್ಕೊಳ್ಳಿ, ಸಖತ್ತಾಗಿದೆ. ಮತ್ತು ಕಣ್ಣಲ್ಲೂ ಅಷ್ಟೇ ತುಂಬ ಒಳ್ಳೆ ಫ್ಲೈಯಿಂಗ್ ಕ್ವಾಲಿಟಿ ಕಂಡು ಬಂದಿದೆ. ಇದಕ್ಕೆ ಶೇಪ್ ಎಲ್ಲ ನೋಡ್ಬೋದು, ಅದು ಸ್ಟ್ಯಾಂಡಿಂಗ್ ಸ್ಟೈಲ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಸಬ್ಜಾ ಗಂಟು ಪಟ್ಟ, 9 ಗರಿ ಉದುರಿಸ್ಕೊಂಡು 10 ಗರಿಗೆ ಬಂದಿರೋ ಪಟ್ಟ ಇದು. 5 ಗಂಟೆ ಆಡ್ತಾರೋ ಪಟ್ಟ ಇದು, ರೆಡಿ ಆಡ್ತಾರೋ ಅಕ್ಕಿ ಇದು. ಫ್ರೆಂಡ್ಸ್, ಇವಾಗೇನು ಸಬ್ಜಾ ಗಂಟು ಪಟ್ಟ ತೋರಿಸ್ದೆ. ಇದೂ ಚಳಿ ಬಲ. ತಿರಿಗಳು ನೋಡ್ಕೊಳ್ಳಿ, ಶಾರ್ಪ್ ಆಗಿದೆ, ಉದ್ದ ಇದೆ. 10 ತಿರಿ ಆಲ್ಮೋಸ್ಟ್ ಫುಲ್ ಬಂದಿದೆ, ರೆಕ್ಕೆ ಫುಲ್ ಇದೆ, ರೆಡಿ ಆಡ್ತಾರೋ ಪಟ್ಟ. ರೆಕ್ಕೆ ಕ್ವಾಲಿಟಿ ನೋಡ್ಬೋದು, ತುಂಬ ಚೆನ್ನಾಗಿದೆ. ಎರಡು ಸೈಡು ರೆಕ್ಕೆ ಫುಲ್ ಇದೆ, ಮತ್ತು ಬಿಗಿ ರೆಕ್ಕೆ ಇದು. ಸ್ಪ್ರಿಂಗ್ ಥರ ಹೋಗ್ ನೋಡಿ, ಇದು ಬಿಗಿ ರೆಕ್ಕೆ. ಇದು ಆ್ಯಕ್ಚುಲಾಗೆ ಸಬ್ಜಾ ಇದ್ದಿದ್ದು ಪಟ್ಟ ಇದು. ಲೈಟಾಗೆ ಕಪ್ಪು ಇದಿದೆ, ಅದರ ರೇಗ್ಗಳಲ್ಲ, ಅದು ಶೇಡ್. ಅದು ಇದೆಲ್ಲ ಶೇಡ್, ಅದು ರೇಗ್ ಥರ ಅಲ್ಲ. ಅದು ಸಬ್ಜಾ ರೇಗ್ದಾರು ಅನ್ಬೋದು, ಸಬ್ಜಾನು ಅನ್ಬೋದು. ಮೀಡಿಯಮ್ ಸೈಜ್ ಅಕ್ಕಿ ಇದು. ಇದ್ದ ಕಣ್ಣು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಆಡಿಸ್ಕೊಳ್ಳೋ ಕಣ್ಣು, ತುಂಬ ಚೆನ್ನಾಗಿದೆ. ಫುಲ್ಲು ವೈಟ್ ಐಸ್ ಇದು. ಪುತ್ಲಿ ಸುತ್ತಲೂ ಗ್ರೇ ಶೇಡ್ನಿದೆ, ಅಗ್ಲ ಇದೆ, ಎದ್ದಿ ಕಾಣುತ್ತೆ. ಮೀಡಿಯಮ್ ಕೈ ಹಕ್ಕಿ, ಮೀಡಿಯಮ್ ಸೈಜ್ ಪುತ್ಲಿ. ಮತ್ತು ಅಬ್ಸರ್ವ್ ಮಾಡಿ ಕಣ್ಣಲ್ಲಿ, ಅಲ್ಲಲ್ಲಲ್ಲಿ ಏನು ಕಪ್ಪು ಒಡಕಲು ಸ್ಟಾರ್ಟ್ ಆಗಿದೆ. ವಯಸ್ಸಾಗ್ತಾ ಆಗ್ತಾ ಅದು ಕಪ್ಪು ತುಂಬ ಡಾರ್ಕ್ ಆಗುತ್ತೆ.
ಇದು ಬ್ರೀಡಿಂಗ್ಗೂ ಸೂಪರ್ ಅಕ್ಕಿ, ಇದು ಬ್ರೀಡಿಂಗ್ ಮಾಡಿಸ್ಕೊಳ್ಳೋದಕ್ಕೂ ಸೂಪರ್ ಅಕ್ಕಿ ಫ್ರೆಂಡ್ಸ್. ಇದು ಟಾಪ್ ಕ್ಲಾಸ್ ರೋಷನ್ ಗಂಡಿದು. ಇದು ಬಂದು 4 ಗಂಟೆ ಆಡಿದೆ ಇದು. ಅದು ಏನಕ್ಕೆ ಅಂತ ಹೇಳ್ತೀನಿ, ಇದು 4 ಗಂಟೆ ಆಡಿರೋ ಅಕ್ಕಿ ಇದು. ಏಟೆಲ್ಲ ಎತ್ಕೊಂಡಿದೆ, ಒಳ್ಳೆ ಬಾಜಿ, ಶೇಪು, ಸೈಜು, ಲೆಂತು, ಹೈಟು ಎಲ್ಲ ನೋಡ್ಕೊಳ್ಳಿ. ಸಖತ್ತಾಗಿದೆ ಅಕ್ಕಿ ಇದು. ಬಾಲ ಕಿತ್ತಿದ್ದೀವಿ, ತುಂಬ ಉದ್ದ ಅಕ್ಕಿ ಇದು. ಇದು 4 ಗಂಟೆ ಆಡಿರೋ ಕಾರಣ ಏನು ಅಂತ ಹೇಳ್ತೀನಿ. ಅಕ್ಕಿ ನೋಡ್ಕೊಂಬಿಡಿ, ತಲೆ ಶೇಪ್ ನೋಡ್ಕೊಳ್ಳಿ, ಹಳೆ ಲೈನ್ ತಲೆ ಹೆಂಗೆ ಬರುತ್ತೆ ಹಂಗೆ ಬಂದಿದೆ. ಚೊಂಚು ಅಷ್ಟೇ, ಮೀಡಿಯಂ ಚೊಂಚು, ಎದೆ ಅಗ್ಲ ಇದೆ. ತುಂಬಾ ಒಳ್ಳೆ ಗಂಡಿದು ರೋಷನ್ ಇದು. ಫ್ರೆಂಡ್ಸ್, ಇವಾಗೇನು ರೋಷನ್ ತೋರಿಸ್ದೆ, ಬಾಲ ಕಿತ್ಕೊಟ್ಟಿದ್ದೀವಿ, ರೆಕ್ಕೆ ಎಲ್ಲ ಫುಲ್ ಇದೆ. ಎರಡನೇ ದಸ್ತಕ್ಕೆ ಬರ್ತಾರೋ ಅಕ್ಕಿ ಇದು. ಇಲ್ಲಿ ನೋಡ್ಬೋದು 9ನೇ ತಿರಿ ಉದ್ರಿ ಹೊಸದು ಬರ್ತಾ ಇದೆ. ಸ್ವಲ್ಪ ಗಾಬರಿ ಅಕ್ಕಿ, ತಿರಿ ಎಲ್ಲ ಸೂಪರ್ ಆಗಿದೆ, ರೆಕ್ಕೆ ಎಲ್ಲ ಚೆನ್ನಾಗಿದೆ ನೋಡಿ, ಫುಲ್ ರೆಕ್ಕೆ ಇದೆ. ಇವಾಗಲೂ ಆಡಿಸ್ಕೊಂಡ್ರೆ ಅಕ್ಕಿ 4-5 ಗಂಟೆ ಆಡುತ್ತೆ. ಲೆಂತ್ ಅಕ್ಕಿ ಇದು, ಬಾಲ ಕಿತ್ತಿರೋದು ಗೊತ್ತಾಗ್ತಾ ಇಲ್ಲ. ಬಣ್ಣ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ರೋಷನ್ ಬಣ್ಣ ಇದು ನೋಡಿ ಫ್ರೆಂಡ್ಸ್. ಇದೇನು ಅಂದರೆ ಪಟ್ಟಾಲಿ ಕಣ್ಣು ತುಂಬಾ ಲೈಟಾಗಿತ್ತು, ಇವಾಗ ಬರ್ತಾ ಬರ್ತಾ ಬ್ರೀಡರ್ ಕಣ್ಣಿಗೆ ಬರ್ತಾ ಇದೆ. ಫಸ್ಟ್ ಪಟ್ಟಾಲ್ ಆಡಿಸ್ಕೊಳ್ಳೋ ಕಣ್ಣಿದ್ದಿದ್ದು. ಇದು ಪುತ್ಲಿ ನೋಡ್ಬೋದು ಎಷ್ಟು ಅಗ್ಲ ಇದೆ ಅಂತ. ಪುತ್ಲಿ ಪಕ್ಕದಲ್ಲಿ ಔಟರ್ ರಿಂಗ್ ನೋಡಿ, ಫುಲ್ಲು ಡಾರ್ಕ್ ಬ್ಲ್ಯಾಕ್ ಶೇಡು, ಅಗ್ಲ ಇದೆ. ಔಟರ್ ರಿಂಗ್ ಬ್ಲ್ಯಾಕ್ ಅಷ್ಟೇ, ತುಂಬ ಡಾರ್ಕ್ ಇದೆ, ಅಗ್ಲ ಇದೆ. ಮತ್ತು ಅನಾರಿ ಅನ್ನೋದು ಏನಿದೆ, ಫುಲ್ಲು ಪಿಂಕಿಶ್ ಇದೆ, ಹರಡ್ಕೊಂಡಿದೆ. ಪಟ್ಟ ಇದಾಗಲೇ ಡಿಫ್ರೆಂಟ್ ಆಗಿತ್ತು ಕಣ್ಣು, ಇವಾಗ ದೊಡ್ಡದಾದ ಮೇಲೆ ತುಂಬ ಚೇಂಜಸ್ ಬಂದಿದೆ. ಆಮೇಲೆ ನಮ್ಗೆ ಅರ್ಥ ಆಯಿತು, ಇದು ಬ್ರೀಡಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಒಳ್ಳೆ ಅಕ್ಕಿ ಅಂದ್ಬಿಟ್ಟು. ಯಾಕಂದರೆ ಕಮ್ಮಿ ಟೈಮ್ ಮಾಡ್ತಾ ಇದೆ, ಬ್ರೀಡಿಂಗ್ ಕಣ್ಣು ಸ್ಟಾರ್ಟ್ ಆಗಿದೆ ಇದಕ್ಕೆ. ಇದು ಬಂದ್ಬಿಟ್ಟು ಜಾಸ್ತಿ ಮ್ಯಾಕ್ಸಿಮಮ್ ಅಂದರೆ 4-5 ಗಂಟೆ ಆಡಿಸ್ಕೊಬೋದು. ತುಂಬ ಕೆಳಗಡಾಡ ಅಕ್ಕಿ ಇದು, ಜಾಸ್ತಿ ಮೇಲಾಗೋದೇ ಇಲ್ಲ, ಕೆಳಗಡಾಡತ್ತೆ ಅಕ್ಕಿ ಇದು. ತುಂಬಾ ಒಳ್ಳೆ ಲೈನ್ ಮಾಡ್ಕೊಬೋದು ಈ ಅಕ್ಕಿಯಲ್ಲಿ. ನಿಮ್ಮ ಹತ್ರ ರೋಷನ್ನು ಇಲ್ಲ ಬೂರಿ ಸಬ್ಜಾಗಳು ಯಾವುದೇ ಇದ್ರೂ ಟಚ್ ಮಾಡಿಕೊಂಡ್ರೆ ತುಂಬ ಒಳ್ಳೆ ಲೈನ್ ಮಾಡ್ಕೊಬೋದು ಈ ಗಂಡಲ್ಲಿ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ವೀಡಿಯೋ ನೋಡಿದ ತುಂಬ ಥ್ಯಾಂಕ್ಸ್. ನಿಮಗೆ ನೆಕ್ಸ್ಟ್ ವೀಡಿಯೋಲ್ಲಿ ನಾನು ಯಾವ ಅಕ್ಕಿ ಹಾಕಬೇಕು ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡಿ. ಆದಷ್ಟು ಆ ಅಕ್ಕಿನ ಆ ಬಣ್ಣ ಅಲ್ಲಿ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ವೀಡಿಯೋನ ಇಷ್ಟ ಆಗಿದ್ದರೆ ನೀವು ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.